ಹಲೋ, ಸರ್ ಈಗ ಇಡಿ ರೈಡ್ ನೋಟಿಸ್ ಕೊಟ್ಟಿದೆ ಅಂತೆಲ್ಲ ಸುದ್ದಿ ಹರಿದಾಡ್ತಾ ಇತ್ತು. ಇಡಿ ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ಸ್ನೇಹಿತರು ಇದ್ದೀರಾ ಇಲ್ಲೆಲ್ಲ? ನೀವೆಲ್ಲ ಒಂಥರ ಅವಾಗಿಂದ ನನ್ಗೆ 2012 ಬಹಳ ಸಪೋರ್ಟ್ ಮಾಡಿ, ಯಾರು ಈ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು? ಏನ್ ನನ್ನ ಪಾಪ ಮಾಡಿದೆ ಅಂತ ಅರ್ಥ ಆಗ್ತಾ ಎತ್ತಿರುಗಿ ಬಂದ್ಬಿಟ್ಟು ನನ್ನ ಹಿಡ್ಕೊಳ್ಳೋದ್ರಲ್ಲಿ ಏನೈತೆ ಅರ್ಥ? ಇಡಿ ನೋಟಿಸ್ ಬಂದೈತೆ, ಅದೇನೋ ಟೈಮ್ ಕೇಳವ್ರೆ, ಅದೇನೋ ಆನ್ಸರ್ ಕೊಟ್ಟವ್ರೆ. ಯಾವ ಇಡಿ ನೋಟಿಸ್ ಬಂದೈತೆ? ಯಾವ ಇಡಿ? ಏನು ಅದಕ್ಕೇನು ಏನು ಅಥೆಂಟಿಕೇಟೆಡ್ ಏನಿದೆ ನಿಮ್ಮಿಂದ? ಏನು ಬಚ್ಚಿಡೋಕ್ಕಾಗ್ತದ ಅದು? ಈ ಥರ ಎಲ್ಲ ಸುಳ್ಳು ಸುದ್ದಿಗಳು ಮಾಡಬಾರ್ದು. ಈ ಥರ ಒಬ್ಬ ಮನುಷ್ಯನಿಗೆ ಒಬ್ಬ ತೇಜೋವಧೆ ಮಾಡೋದಿದೆಯಲ್ಲ, ಇದು ಮಹಾ ಅಪರಾಧ, ಪಾಪದ ಕೆಲಸ ಇದೆ. ನಾವೇನು ಮಾಡೋಕ್ಕಾಗಲ್ಲ ಬಿಡಿ, ಪ್ರೆಸ್ನವ್ರು ನೀವು ಮಾಡಿದ್ರೆ ನಾವೇನು ನಿಮ್ಮ ಬಗ್ಗೆ ಮಾತಾಡೋಂಗಿಲ್ಲ ವಾಪಸ್ಸು. ಆದರೆ ಮೇಲೆ ದೇವರು ಅನ್ನೋದು ಒಬ್ಬ ನಿರ್ತ ನೋಡ್ಕೊತಾನೆ. ಈ ಥರ ಎಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬಾರ್ದು. ಏನು ಮನೆಗೆ ಅಂಟಿಸೋಕೆ? ಅದೇನು ಪೋಸ್ಟ್ ಆಫೀಸಾ? ನಾನು ಖುದ್ದಾಗ ಮನೆಯಿಂದ ಸ್ಟ್ರೈಟ್ ಇಲ್ಲಿ ಬರ್ತಾ ಇದ್ದೀನಿ. ಏನು ಅಂಟಿಸೋಗ್ಬಿಡ್ತಾರೆ ಅಂದರೆ ಏನು ನನಗೆ ಅರ್ಥ ಆಗಿಲ್ಲ. ನನಗೆ ಯಾಕೆ ಏನು ವಿಚಾರ? ನನಗೆ ಈ ಮುಡ ಇದಕ್ಕೇನು ಸಂಬಂಧ ಏನಿದೆ? ಏನು ಅಷ್ಟು ಸುಲಭನ ಟಾರ್ಗೆಟ್? ಇಡಿ ಎಲ್ಲ ಮಾಡ್ತಾ ಇರೋದು ನನ್ನ ಪ್ರಕಾರ ಪ್ರೆಸ್ನವ್ರು ಮಾಡ್ತಾರ ಟಾರ್ಗೆಟ್? ನನ್ನ ಪ್ರಕಾರ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ. ಯಾಕೆ ಯಾವುದೇ ನೋಟಿಸು ನನಗೆ ಇಡಿ ಆಗಲಿ ಇನ್ನೊಂದು ಮತ್ತೊಂದು ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ಮಾಧ್ಯಮ ಸ್ನೇಹಿತರು ನಾನೇನು ನಿಮ್ಗೇನು ಅಪರಿಚಿತನಾ? ನಿಮಗೆಲ್ಲ ಗೊತ್ತಿರೋನು ನಾನು. ಅಟ್ಲೀಸ್ಟ್ ನನ್ನ ಕ್ಲಾರಿಫಿಕೇಶನ್ ಕೊಟ್ಟಾದ್ರೂ ನೀವು ಟಿ ವಿಲಿ ಹಾಕೋದು ನ್ಯಾಯ ಐತೆ. ಈ ಥರ ಕ್ಯಾರೆಕ್ಟರ್ ಅಸಾಸಿನೇಷನ್ ಯಾಕೆ ಮಾಡ್ತಾ ಇದ್ದೀರ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತವರೆಗೂ ನನಗೆ ಯಾವುದೂ ಬಂದಿಲ್ಲ. ಮಾರುತಿ ಹೇಳಿದ್ದೆ ಹೇಳ್ತಿಯಲ್ಲ ಮಾರುತಿ, ನಾನು ಏನ್ ಹೇಳಿ ಇದಕ್ಕೆ? ಹಬ್ಬದ ಬಳಿಕ ವಿಚಾರಣೆಗೆ ಬರ್ತೀನಿ ಅಂತ ತಾವು ಹೇಳಿದ್ರಂತೆ, ನಿಜಾನ ಸುಳ್ಳು ಅಂತ? ನಾನು ಹೇಳಿ ನನಗೆ ಆಯ್ತು, ನನಗೆ ಈವರೆಗೂ ಯಾವುದೇ ಇಡಿ ನೋಟಿಸ್ ಆಗಲಿ ಇನ್ನೊಂದು ಇಲಾಖೆ ಆಗಲಿ ನೋಟಿಸ್ ಬಂದಿಲ್ಲ. ಇದು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಥರ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಬೇಡಿ. ಈ ಥರ ಸುಳ್ಳು ಸುದ್ದಿ ಪ್ರಸಾರಗಳು ಮಾಡಿದ್ರೆ ಮುಂದೆ ಒಂದಿನ ನಿಮಗೂ ಏನಾದರೂ ಮಾಡ್ಬೋದಲ್ಲ ಯಾರಾದ್ರೂ. ಈ ಥರ ಕ್ಯಾರೆಕ್ಟರ್ ಅಸಾಸಿನೇಷನ್ ಯಾವ ಟಿ ವಿಯವರು ಯಾವ ಮಾಧ್ಯಮದವರು ದಯವಿಟ್ಟು ಮಾಡಬೇಡಿ. ನನ್ನನ್ನು ಯಾಕೆ ಒಳ್ಳೆ ದುಷ್ಮನ್ಗಳ ಥರ ಮಾಡ್ತಿರಲ್ಲ ನೀವು? ನಾನೇ ನಿಮ್ಮ ಶತ್ರುನ ನಾನು? ಯಾಕೆ ಈ ಥರ ಒಬ್ಬ ಇನ್ನೋಸೆಂಟ್ ಇದ್ದವ್ರನ್ನ ಎಲ್ಲರನ್ನೂ ಬಿಟ್ಟು ನಮಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಏನು ತಪ್ಪಾಗಿದೆ ನನ್ನಿಂದ? ಯಾವಾಗ ನೋಡಿದ್ರೂ ಬೈತಿ ಸುರೇಶ್ ಅದೇನೋ ಡಾಕ್ಯುಮೆಂಟ್ಸ್ ಎತ್ಕೊಂಡ್ಬಂದು ಅಂತ ಹೊಡಿತೀರಾ? ಇಡಿ ಅವ್ರು ನೋಟಿಸ್ ಕೊಟ್ಟರು ಅಂತ ಹೊಡಿತೀರಾ? ಆಯ್ತು, ಅದನ್ನ ನೀವು ನನ್ನ ಕ್ಲಾರಿಫಿಕೇಶನ್ ಕೇಳ್ಬೋದಾಗಿತ್ತು. ಒಂದು ಮಾತು, ನಾನೇನು ಹೊರಗಡೆ ಏನಿಲ್ಲ, ನಾನು ಇಲ್ಲೇ ಬೆಂಗಳೂರಿಗೆ ಇದ್ದೀನಿ, ಇಲ್ಲೇ ನಾನು ಬೆಂಗಳೂರಿಗೆ ಹುಟ್ಟು ಬೆಳೆದವನು, ನೀವೆಲ್ಲ ಗೊತ್ತಿರೋರು ಅಂತವ್ರು. ದಯವಿಟ್ಟು ನನ್ನ ಮನವಿ, ನಿಮಗೆ ಈ ಥರ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಬೇಡಿ. ಟಿ ಆರ್ ಪಿಗೋಸ್ಕರ ನೀವು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ದಯವಿಟ್ಟು ಯೋಚನೆ ಮಾಡಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಾ ಇದು ನಮ್ಮ ಏಟ್ರಿಯಾ ಹೋಟ್ಲಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮೇಲ್ಮನೆ ಕೆಳಮನೆ ಸದಸ್ಯರು ಮತ್ತು ಎಲ್ಲ ಎಂ ಪಿಗಳದು 12ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದವರಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಅವರು ಅವ್ರ ಜೊತೆ ಮಾತುಕತೆ ಆಡಬೇಕು ಅಂತೇಳಿ ಸರ್ವಪಕ್ಷದ ನಿಯೋಗ ಹೋಗ್ಬೇಕು ಅಂತೇಳಿ ಈಗ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿಯವರು ಸಹ ಇದರಲ್ಲಿ ದ್ವಾರಕನಾಥವರು ಸಹ ಬಂದಿದ್ದರು. 7ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಹತ್ರ ನಾವೆಲ್ಲ ಹಿಂದುಳಿದ ವರ್ಗದ ಶಾಸಕರುಗಳು ಮತ್ತು ಮೇಲ್ಮನೆ ಕೆಳಮನೆ ಸದಸ್ಯರುಗಳು ಯಾವುದು ಲೋಕಸಭಾ ಮತ್ತು ರಾಜ್ಯಸಭಾ ಎಲ್ಲರೂ ನಾವು ಹೋಗಿ ಮುಖ್ಯಮಂತ್ರಿಗಳ ಹಿಂದುಳಿದ ವರ್ಗದವರಿಗೆ ಆಗಬೇಕಾದ ಅನುಕೂಲತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮೀಟಿಂಗ್ ಆಯ್ತಲ್ಲ. ಊಟ ಮಾಡಲ್ವಾ? ಏನ್ ಬ್ರದರ್ ನೀನು ಯಾವ ಊಟದ ಜೊತೆ ಈಗ ನನಗೆ ಒಂದಂತೂ ಅರ್ಥ ಆಗಿಲ್ಲ. ಹಂಗಾದ್ರೆ ಬರೀ ಮೇಲ್ವರ್ದವ್ರಿಗೆ ಮಾತ್ರ ಹೋಟ್ಲಿರೋದಾ?
ಹಿಂದುಳಿದ ವರ್ಗದವ್ರು ಕಾರಲ್ಲಿ ಓಡಾಡ್ಬಿಟ್ರೆ, ಹಿಂದುಳಿದ ವರ್ಗದವ್ರು ಹೋಟ್ಲಿಗೆ ಹೋಗ್ಬಿಟ್ರೆ ಅದೇ ಅಪರಾಧನ? ಬೇರೆ ವಿಚಾರ ಏನು? ಇಲ್ಲ 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 ಇಲ್ಲ. ಗೊತ್ತಿಲ್ಲ ಚಿದ್ದು, ನೀನೇ ಹೇಳ್ಬೇಕು ನನಗೆ. ನೀವೆಲ್ಲ ಇಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ 99% ನನಗೆ ಗೊತ್ತಿರೋವಂಥವ್ರು. ನನಗೆ ಅರ್ಥ ಆಗ್ತಾ ಇಲ್ಲ, ಮಾತಕ್ಕೆ ಮುಂಚೆ ಬೈರ್ತಿ ಸುರೇಶು ನಗರಾಭಿವೃದ್ಧಿ ಇದೇನು ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ತಮಗೇನಾದರೂ ಮಾಹಿತಿ ಇದ್ರೆ ನನ್ನೊಂದು ಕ್ಲಾರಿಫಿಕೇಶನ್ ಕೇಳಿ ಅಲ್ಲ, ನನ್ನ ಕ್ಲಾರಿಫಿಕೇಶನ್ ಕೇಳಿ ಏನ್ ನಿಜ ಇದ್ರೆ ಅದನ್ನ ಪ್ರಸಾರ ಮಾಡಿ, ಸುಳ್ಳು ಸುದ್ದಿ ಮಾಡಬಾರ್ದು. ಮೂಡಾ ಸೈಟ್ ಅನ್ನ ಮುಖ್ಯಮಂತ್ರಿ ಕೊಡಕ್ ರೆಡಿ ಇದ್ರು, ಆದ್ರೆ ಬೈರ್ತಿ ಸುರೇಶ್ ಅವರು ಮತ್ತು ಪನ್ನಣ್ಣ ಅವರು ಕಾನೂನಾತ್ಮಕ ನೀವು ವಾಪಸ್ ಕೊಡ್ಬಿಡಿ ಅಂತ ಹೇಳಿದ್ರು ಅಂತ ನಿಮ್ಮ ಮೇಲೆ ಆರೋಪಿಸ್ತಾರೆ. ಮೊದಲನೇದಾಗಿ ಈ ಮೂಡಾಗ್ ಸೇರಿದ ಸೈಟ್ಗಳು ಸಿದ್ದರಾಮಯ್ಯನವ್ರದ್ದಲ್ಲ, ಇದು ಸಿದ್ದರಾಮಯ್ಯನವರ ಪತ್ನಿ ಮೇಡಮ್ ಅವ್ರದ್ದು. ಪಾರ್ವತಿ ಮೇಡಮ್ ಯಾರ ಹತ್ರನೂ ಮಾತಾಡಲ್ಲ, ನಾವು ಹೇಳಿದ್ರೆ ಅವ್ರಿಗೆ ಹೇಳ್ಬೇಕಾಯ್ತು, ಮುಖ್ಯಮಂತ್ರಿಗಳಿಗೆ ಹೇಳಿ ಏನು ಪ್ರಯೋಜನ? ಅವ್ರದ್ದೆಲ್ಲ ಸೈಟ್ಸ್ ಇದು, ಪಾರ್ವತಿ ಮೇಡಮ್ ಸೈಟ್ಸ್. ಇದು ಯಾವುದೇ ಸಲಹೆಗಳು ನಾವು ಕೊಟ್ಟಿದ್ದಲ್ಲ. ಮೊನ್ನೆ ಅವ್ರ ಸೈಟ್ ವಾಪಸ್ ಕೊಟ್ಟಿದ್ದು ಯಾರದೇ ಸಲಹೆ ಅಲ್ಲ, ಅವ್ರದ್ದು ಸ್ವಯಂ ಕೃತ ನಿರ್ಧಾರ ಅವ್ರದ್ದು, ಅವ್ರು ಮಾಡಿದ್ರು. ಅವ್ರ ರಿಲೇಟಿವ್ಸ್ ಇಲ್ವಾ? ಈಗ ಸಲಹೆ ಕೊಟ್ಟಿರೋದು ಹಿತೈಷಿಗಳು ಬಂಧುಗಳು ಅಂತ ಹೇಳಿದ್ದಾರೆ ಮೇಡಮ್. ರಿಲೇಟಿವ್ಸು ಯಾರಾದರೂ ಹೇಳಿರ್ಬೋದು. ರಾಜಕೀಯವಾಗಿ ನಾವು ಹೋರಾಟ ಮಾಡಬೇಕು ಅಂದರೆ